ತಾವೇ ತಗೊಂಡಿದ್ದೀರಾ, ತುಂಬಾ ಸಂತೋಷ ಅನ್ಸುತ್ತೆ. ಇದು ಇದೇ ಪ್ರಯಾಣಕರಿಗೆ ಅದು ನಾವು ಕೇಳೋಣ ಅಂತ ಇದ್ದೀವಿ. ಈಗ ನಮ್ಮವರು ಇವತ್ತು ನಿಪ್ಪಾಣಿಯಿಂದ ಎರಡು ಬಸ್ ಬಿಡುಗಡೆ ಮಾಡಿದ್ದಾರೆ. ಯಾರು ರೂಟಿಗೆ ಮಾಡಿದ್ದಾರೆ, ಅದಕ್ಕಿಂತ ಮುಂಚೆ ರೂಟಲ್ಲಿ ಇರಲಿಲ್ವಾ? ಇವತ್ತು ನಿಪ್ಪಾಣಿ ಡಿಪೋಯಿಂದ ನಮಗೆ ಸಿಕ್ಕಿರುವಂತಹ ಹೊಸ ಬಸ್ಗಳಲ್ಲಿ ಖಡಕ್ಲಾಟ್ ರೂಟನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಸುಮಾರು ವರ್ಷಗಳ ಹಿಂದೆ ಈ ರೂಟಲ್ಲಿ ಬಸ್ಗಳಿತ್ತು ನಿಪ್ಪಾಣಿ ಡಿಪೋದಿಂದ, ಆದರೆ ಈಗ ಸದ್ಯದಲ್ಲಿ ಇರದೇ ಇರೋ ಕಾರಣದಿಂದ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಮನವಿ ಬಂದಿತ್ತು ನನಗೆ, ನಿಪ್ಪಾಣಿ ಕಡೆಯಿಂದ ಖಡಕ್ಲಾಟ್ ಮತ್ತು ಖಡಕ್ಲಾಟ್ದಿಂದ ಇಚಲ್ಕರಂಜಿ ಅಂದರೆ ಮಹಾರಾಷ್ಟ್ರಕ್ಕೆ ಹೋಗುವಂಥ ಒಂದು ಸೌಲಭ್ಯ ಬೇಕು ಅಂಥೇಳಿ. ಅದಕ್ಕೆ ನಾವು ಎಲ್ಲರೂ ಸೇರಿಕೊಂಡು ಇವತ್ತೇನು ಹೊಸ ಬಸ್ಗಳು ಬಂದಿದ್ದಾವೋ ಎರಡು ರೂಟನ್ನು ನಾವು ಖಡಕ್ಲಾಟ್ಗೆ ಹಾಕಿದ್ದೀವಿ. ಒಂದು ನಿಪ್ಪಾಣಿಯಿಂದ ಖಡಕ್ಲಾಟ್ ಮತ್ತು ಅಲ್ಲಿಂದ ಮುಂದ್ಗಡೆ ಮಹಾರಾಷ್ಟ್ರ ಇಚಲ್ಕರಂಜಿವರೆಗೂ ಕೂಡ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸರಿ, ಇದಕ್ಕಿಂತ ಮುಂಚೆ ಅಲ್ಲಿದು ಪ್ರಾಣಿಗಳು ಅಂದರೆ ಅಲ್ಲಿಂದ ಬರದಂತಹ ಪ್ರಯಾಣ ಮಾಡೋಕ್ಕೆ ಭಾಳ ಕಷ್ಟ ಆಯಿತು ಅಂತೇಳ್ಬಿಟ್ಟು ಜನನೂ ಹೇಳ್ತಾ ಇದ್ರು. ಇವತ್ತು ಎಜುಕೇಷನ್ಗೋಸ್ಕರ ಅಂತೇಳ್ಬಿಟ್ಟು ಬಿಟ್ಟಾಗ ಅವ್ರಿಗೆ ದಾರಗಳು ಏನಾರು ಕಡಿಮೆ ಮಾಡಿದ್ದಾರೆ ಅಥವಾ ಏನಾರು ಪಾಸ್ ಫೆಸಿಲಿಟಿಗಳನ್ನು ಮಾಡಿದ್ದಾರೆ? ನಿಜವಾಗ್ಲೂ ಎಜುಕೇಷನ್, ಯಾಕಂದರೆ ಇದು ನಂದು ಗಡಿ ಭಾಗ ಇರೋದ್ರಿಂದ, ಒಂದು ಕಡೆ ಮಹಾರಾಷ್ಟ್ರ ಒಂದು ಕಡೆ ಗೋವಾ ಗಡಿ ಇರೋದ್ರಿಂದ ನನ್ನ ಮಕ್ಕಳಿಗೆ ಎಜುಕೇಷನ್ದು ಭಾಳಷ್ಟು ತೊಂದರೆಗಳಾಗ್ತಿತ್ತು. ಅದಕ್ಕೆ ಅವರಿಗೆ ಪಾಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಪಾಸ್ನ ಫೆಸಿಲಿಟಿ ಬಸ್ಸಿಗೆ ಕೊಡ್ತೀವಿ. ಮತ್ತು ಇಲ್ಲಿ ಗಡಿ ಭಾಗದಿಂದ ಇಚಲ್ಕಂಜಿ ಆ ಕಡೆ ಹೋಗಬೇಕು ಅಂತಂದರೆ ಭಯ ಇರ್ತಕ್ಕಂಥ ಒಂದು ಹತ್ತಾರು ಊರುಗಳದ್ದು ಕೂಡ ಬೇಡಿಕೆ ಇತ್ತು, ಈ ನಮ್ಮ ಊರಿನ ಭಯ ಈ ರೀತಿ ಬರಬೇಕು ಅಂತೇಳಿ. ಅದಕ್ಕೋಸ್ಕರ ನಿಮ್ಮ ಅವಧಿಯಲ್ಲಿ ಇದೇ ಮೊದಲನೇದಾಗಿ ಎರಡು ರೂಟಿಗೆ ಬಸ್ಗಳನ್ನು ಬಿಟ್ಟಿರೋದ ಅಥವಾ ಇದಕ್ಕಿಂತ ಮುಂಚೆನೂ ಬಿಟ್ಟಿದ್ರೆ ತಮ್ಮ ಅವಧಿಯಲ್ಲಿ? ನನ್ನ ಅವಧಿಯಲ್ಲಿ
ಸುಮಾರು ನಾವು 19 ಬಸ್ಗಳು ನನ್ನ ಡೆಪೋಗೆ ಹೊಸದಾಗಿ ತರಿಸ್ಕೊಂಡಿದ್ದೀವಿ. ಯಾಕಂದರೆ ಈ ರೂಟಿಗೆ ಈಗ ಪ್ರಾರಂಭ ಮಾಡಿದ್ದೀವಿ. ಇದಕ್ಕಿಂತ ಮುಂಚೆ ನಿಪ್ಪಾಣಿ ಹೈವೇ ಪಕ್ಕ ಇದ್ದರೂ ಕೂಡ ಇಲ್ಲಿಂದ ಬೆಂಗಳೂರಿಗೆ ಹೋಗುವಂಥ ಕೊರತೆ ಭಾಳ ಇತ್ತು. ಈಗ ಕೊಲ್ಲಾಪುರ ಟು ಬೆಂಗಳೂರು ವಾಯಾ ಏನಿದೆ, ವಾಯಾ ನಿಪ್ಪಾಣಿ ಬಸ್ ಸ್ಟಾಪ್ ತೊಗೊಂಡು ಅಲ್ಲಿಂದ ಬಿಡ್ತಾ ಇದ್ದೀವಿ. ಚಿಕ್ಕೋಡಿ ಬೆಂಗಳೂರು ಇರೋದು, ಚಿಕ್ಕೋಡಿಯಿಂದ ಡೈರೆಕ್ಟ್ ಬೆಂಗಳೂರು ಹೋಗ್ತಿತ್ತು, ಅದು ಕೂಡ ನಿಪ್ಪಾಣಿಗೆ ಬಂದು ನಿಪ್ಪಾಣಿಯಿಂದ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಸುಮಾರಾಗಿ ಇಲ್ಲಿ ಕೊಲ್ಲಾಪುರ MIDC ಅಂತ ಇದೆ, ಈ ಭಾಗದ ಜನ ಅಲ್ಲಿ ಜಾಸ್ತಿ ಕೆಲಸಕ್ಕೆ ಹೋಗೋದ್ರಿಂದ MIDC ಭಾಗ ಮತ್ತು ಮಹಾರಾಷ್ಟ್ರ ಗಡಿ ಭಾಗಕ್ಕೆ ತಲುಪಿಸುವಂಥ ವ್ಯವಸ್ಥೆ, ಪ್ರಯಾಣಿಕರಿಗೆ ಹಾಸ್ಪಿಟ್ಲಿಗಾಗಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಸುಮಾರು ಈಗಾಗಲೇ 14 ಬಸ್ಗಳನ್ನು ನಾವು ಬೇರೆ ಬೇರೆ ರೂಟ್ಗಳಲ್ಲಿ ಹಾಕೊಂಡಿದ್ದೀವಿ. ಸರಿ, ಆ ಎಜುಕೇಷನ್ಗೋಸ್ಕರ ಅಂತಲೇ ಮಕ್ಕಳಿಗೋಸ್ಕರ ಏನು ಬಸ್ಗಳನ್ನೆಲ್ಲ ಬಿಡುಗಡೆ ಮಾಡ್ತಾ ಇದ್ದೀರಿ, ಬಸ್ ಸ್ಟಾಪ್ಗಳನ್ನು ಏನಾರು ಮಾಡಿಕೊಟ್ಟಿದ್ದೀರಾ ಅವರಿಗೆ ವ್ಯವಸ್ಥೆಗೋಸ್ಕರ, ನಿಂತ್ಕೊಂಡು ಮಧ್ಯದಲ್ಲಿ ಎಲ್ಲೆಲ್ಲಿ ನಿಲ್ಲಬೇಕು ಅಲ್ಲೆಲ್ಲ ವ್ಯವಸ್ಥೆಗಳನ್ನು ಏನಾರು ಆಗಿದಾವ? ಯಾಕಂದರೆ ನಾನು ಶಾಸಕಿ ಆಗೋಕ್ಕಿಂತ ಮುಂಚೆ ಇಲ್ಲಿ ಬಹಳಷ್ಟು ಸಣ್ಣ ಸಣ್ಣ ಬಸ್ ಸ್ಟಾಪ್ಗಳ ತೊಂದರೆ ಬಹಳ ಇತ್ತು. ನನ್ನ ವಿದ್ಯಾರ್ಥಿಗಳು ಬರಬೇಕಾದ್ರೆ ನಿಲ್ಲುವಂಥ ವ್ಯವಸ್ಥೆ ಕೂಡ ಇರಲಿಲ್ಲ. ಬಿಸಿಲಲ್ಲಿ ಮಳೆಯಲ್ಲಿ ಅದೇ ಥರ ವಿದ್ಯಾರ್ಥಿಗಳು ನಿಂದಿರುವಂಥ, ಪ್ರಯಾಣಿಕರು ನಿಂದಿರುವಂಥ ಒಂದು ವ್ಯವಸ್ಥೆ ಇತ್ತು. ನಾನು ಈ ಭಾಗದ ಒಂದು ಶಾಸಕಿ ಆದಮೇಲೆ ಅದನ್ನು ನೋಡಿ ನಾನು ಕೂಡ ಈ ಭಾಗದಲ್ಲಿ ನಾನು ಸ್ಕೂಲ್ಗೆ ಕಾಲೇಜ್ಗೆ ಇಲ್ಲೇ ಬರ್ತಾ ಇದ್ದೆ, ನನಗೂ ಕೂಡ ಅನುಭವ ಇರೋದ್ರಿಂದ ಇಂದಿನ ಮಕ್ಕಳಿಗೆ ಮತ್ತು ಇಂದು ಇರ್ತಕ್ಕಂಥ ಪ್ರಯಾಣಿಕರಿಗೆ ಅಲ್ಲಲ್ಲಿ ಅಲ್ಲಲ್ಲಿ ನಾವು ಚಿಕ್ಕ ಚಿಕ್ಕ ಬಸ್ ಶೆಲ್ಟರ್ಗಳನ್ನು ಮಾಡಿದ್ದೀವಿ. ಆ ಬಸ್ ಶೆಲ್ಟರ್ಗಳಲ್ಲಿ ಜನ ಯೂಸ್ ಮಾಡ್ಕೊಳ್ಳೋದು ನೋಡಿದರೆ ಒಂಥರ ಖುಷಿ ಆಗ್ತದೆ. ಯಾಕಂದರೆ ಅದರ ಅವಶ್ಯಕತೆ ಇತ್ತು. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ 53 ಇಂಥ ಚಿಕ್ಕ ಚಿಕ್ಕ ಬಸ್ ಶೆಲ್ಟರ್ಗಳನ್ನು ನಾವು ಈಗಾಗಲೇ ಮಾಡಿ ಜನರು ಉಪಯೋಗಕ್ಕೆ ತಂದಿದ್ದೀವಿ. ತುಂಬ ಸಂತೋಷದ ಸುದ್ದಿ ಇದು. ಯಾಕಂದರೆ ಇವತ್ತು ಮೊದಲನೇದಾಗಿ ಅದೇ ಬಸ್ಸಲ್ಲಿ ತಾವು ಕೂಡ ಪ್ರಯಾಣ ಮಾಡ್ತಾ ಇದ್ದೀರಾ, ಅದೇ ವಿಚಾರವಾಗಿ ನಮ್ಮ ಇಲ್ಲಿ ಇರ್ತಕ್ಕಂತಹ ಈಗ ಎಲ್ಲ ಜನರಿಗೂ ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ದಾರೆ, ಮತ್ತು ಆ ರೂಟಿಗೋಸ್ಕರ ಮುಖ್ಯವಾದ ಇನ್ನೊಂದು ವಿಚಾರ, 2 ಬಸ್ಗಳನ್ನು ತಾವು ಬಿಡುಗಡೆ ಮಾಡಿರೋದಂತಹ ಆ ರೂಟಿಗೆ ಸಾಕಾಗತ್ತಾ ಅಥವಾ ಇನ್ನೂ ಏನಾದರೂ ಬೇಡಿಕೆ ಇದೆಯಾ? ಅವರು ಇಲ್ಲ, ಈ 2 ಬಸ್ಸು ಸಾಕಾಗುತ್ತೆ. ಯಾಕಂದರೆ ಖಡಕ್ಲಾಟ್ವರೆಗೂ ಹೋಗಬೇಕಾದ್ರೆ 2 ಹಳ್ಳಿಗಳು ಈಗಾಗಲೇ ಲಕ್ಷ್ಮೀ ಟೆಂಪಲ್ ಅಂತಿದೆ, ಅಲ್ಲಿಂದ ಖಡಕ್ಲಾಟ್ ಇದು ಒಂದು ರೂಟ್ ಆಗುತ್ತೆ. ಯಾಕಂದರೆ ಇದು ಸ್ಪೆಷಲಿ ನಿಪ್ಪಾಣಿಗೆ ಬರ್ತಕ್ಕಂಥ ಖಡಕ್ಲಾಟ್ ಜನರಿಗೆ ಮತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ. ಅಲ್ಲಿಂದ ನಾವು ಮುಂದೆ ಖಡಕ್ಲಾಟ್ ಇರ್ಬೋದು, ಗಳದ್ಗಾದಿಂದ ಬೆಡ್ಕ್ಯಾಳ್, ಬೆಡ್ಕ್ಯಾಳ್ದಿಂದ ಬೋಸ್ದಿಂದ ಮಂಗೂರು, ಕುನ್ನೂರು, ಈ ಥರ ಚಿಕ್ಕ ಚಿಕ್ಕ ಹಳ್ಳಿಗಳು ಬರ್ತದೆ. ಅಲ್ಲಿಂದ ಡೈರೆಕ್ಟಾಗಿ ಬೋರ್ಗಾಂವ್ ಪಟ್ಟಣದಿಂದ ಇಚಲ್ಕಂಜಿಗೆ ಹೋಗುವಂಥ, ಅಂದರೆ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳು ಕೂಡ ಕವರ್ ಆಗೋ ರೀತಿಯಲ್ಲಿ ಇನ್ನೊಂದು ಬಸ್ ವ್ಯವಸ್ಥೆ ಮಾಡಿದ್ದೀರಾ. ತುಂಬ ಸಂತೋಷ ಆಯಿತು. ಈ ಪ್ರಯಾಣಿಕರ ಹತ್ರ ನಾವು ನೋಡೋಣ ಅವರಿಗೆ ಎಷ್ಟು ಸಂತೋಷ ಆಗಿದೆ ಅಂತ ಹೇಳಿಬಿಟ್ಟು ಅವ್ರ ಹತ್ರನೂ ಮಾತಾಡೋಕ್ಕಂತ ಹೊರಡ್ತಾ ಇದ್ದೀವಿ. ಧನ್ಯವಾದ ಮೇಡಮ್ ಅವರೇ. ಇವರೇ ಈ ರೂಟಿಗೆ ಹೊಸ ಬಸ್ಗಳು ಬಿಡುಗಡೆ ಮಾಡಿರೋದ್ರಿಂದ ತಮ್ಮ ಸಂತೋಷ ಅಭಿಪ್ರಾಯ ತಿಳಿಸಿ. ಹಾಂ ಸರ್, ಸಂತೋಷ ಆಗಿದೆ. ಕೆಲಸ ಚೆನ್ನಾಗಿ ಮಾಡಿದ್ರಿ ಸರ್, ಆ್ಯಂಡ್ ನಮ್ದು ಸಂತೋಷ ಆಗಿದೆ. ನಿಪ್ಪಾಣಿದ ಶುಭೇಚ್ಛೆ ಬನ್ನಿ. ಸಂತೋಷ ಆಯಿತು. ನಿಮಗೆ ಹೆಂಗೆ, ನಿಮ್ಮ ಅಭಿಪ್ರಾಯ ಏನಿದೆ ಇಲ್ಲಿ ಬಿಸ್ಗಡೆ ಬಸ್ ಬಿಡುಗಡೆ ಮಾಡಿರೋದ್ರಿಂದ ಜನರಿಗೆ ಅನುಕೂಲತೆ ಇದೆಯಾ? ನಿಮಗೆ ಅನುಕೂಲತೆ ಇದೆಯಾ? ಯಾಕಂದರೆ ನಮ್ಮ ಶಾಸಕರು, ನಿಪ್ಪಾಣಿ ಶಾಸಕರು ತುಂಬ ಇದ್ದಾರೆ, ಹುಡುಗರ ಸಲುವಾಗಿ ಮತ್ತು ಜನರ ಸಲುವಾಗಿ ತುಂಬ ಒಳ್ಳೆಯದು ಇದೆ. ಬೇರೆ ಬೇರೆ ಅವಧಿನೂ ಬಂದಿತ್ತು ಇಲ್ಲಿ ಇದೇ ಕ್ಷೇತ್ರದಲ್ಲಿ. ನಿಪ್ಪಾಣಿಯಲ್ಲಿ ಸುಮಾರು ಜನ MLAಗಳು ಬಂದು ಹೋದ್ರು. ಈಗಿಂದ MLAಗಳು ಸುಮಾರು ಬಸ್ಗಳನ್ನು ಬಿಡುಗಡೆ ಮಾಡ್ತಾ ಇರೋದು ಅಲ್ಲದೆ ಬಸ್ ಸ್ಟಾಪ್ಗಳನ್ನು ಹೊಸದು ಮಾಡಿದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಈಗ ಅವರು ಸ್ವಂತ ಇದರಿಂದ ಶಶಿಕಲಾ ಜೊಲ್ಲೆ ಅವರು MLA ಆಗಿದ್ದರಿಂದ ಪ್ರತಿಯೊಂದು ಹಳ್ಳಿಯಲ್ಲಿ ಅವರು ಬಸ್ ಸ್ಟಾಪ್ ಮಾಡಿ ಜನಕ್ಕೆ ಒಂದು ಸುಲಭ ಇದು ಮಾಡಿಕೊಟ್ಟಿದ್ದಾರೆ ಅವರು. ಮತ್ತು ಹೊಸ ಬಸ್ ಇದು ಬಿಡು ಮಾಡಿ ಎಲ್ಲ ಜನಕ್ಕೆ ಅವರು ಒಂದು ಹೊಸ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಒಂದು ಹೊಸ ಇದು ಶುರು ಮಾಡಿದ್ದಾರೆ. ಯಾಕಂದರೆ ಅದರಿಂದ ಹುಡುಗರ ಸಲುವಾಗಿ ಮತ್ತು ಸ್ಕೂಲ್ ಹೋಗಿದ್ದು ಹುಡುಗರ ಸಲುವಾಗಿ ಮತ್ತು ಭಾಳ ಅನುಕೂಲತೆ ಆಗಿದೆ. ತುಂಬ ಸಂತೋಷ ಆಯಿತು. ಹೆಂಗೆ ಇರುತ್ತೆ, ಹೆಂಗೆ ಅನ್ನಿಸ್ತಾ ಇದೆ ನಿಮಗೆಲ್ಲ ಹೊಸ ಬಸ್ಸಲ್ಲಿ ಹೊಸ ಜಾಗದಲ್ಲಿ ನಾವೆಲ್ಲ ಪ್ರಯಾಣ ಮಾಡ್ತಾ ಇದ್ದೀರಾ, ನಮ್ಮ ಅಭಿಪ�ಯ ಏನಾಗ್ತಾ ಇದೆ? ನಿಪ್ಪಾಣಿ ಡೆಪೋಮಧ್ಯೆ ಬರೆಯ ದಿವಸ ಜುನ್ಯಾ ಬಸ್ಸಸ್ ಹೋತ್ಯಾ, ಸದ್ಯ 2 ನವೀನ್ ಬಸ್ಸಸ್ ಆಲ್ ತ್ಯಾಮುಳೆ ಪ್ರವಾಶಾಂನಾ ವ್ಯವಸ್ಥಾ ಮ್ಹಣಜೆ ಚಾಂಗಲಿ ಝಾಲೇಲಿ ಆಹೆ. ಆಣಿ ತ್ಯಾಚ್ಯಾಬದ್ದಲ್ ಜೊಲ್ಲೆ ವಹಿನಿಂಚ ಆಮದಾರಾಂಚ ಆಮ್ಹೀ ಹಾರ್ದಿಕ ಅಭಿನಂದನ ಕರ್ತೋ. ಮೇಡಮ್ ಅವರೇ, ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂತಹ ಶಾಸಕರು ಇದೇ ಮೊದಲನೇ ಬಾರಿಗೆ ಈ ರೂಟಿಗೆಲ್ಲ ಬಸ್ಗಳನ್ನು ಎಲ್ಲ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂತಹ ಜನ ಜಾಸ್ತಿ ಮರಾಠಿ ಮತ್ತು ಹಿಂದಿಯಲ್ಲಿ ಮಾತಾಡೋರು ಇದ್ದಾರೆ, ಅದಕ್ಕೆ ತಮಗೂ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು ಕನ್ನಡ? ಸರಿ, ತಾವು ಇದೇ ವಿಚಾರಗಳನ್ನು ಹಿಂದಿ ಅಥವಾ ಮರಾಠಿಯಲ್ಲಿ ತಿಳಿಸ್ಬೇಕಂತ ಇದ್ದೀನಿ. ನಿಮಗೆಲ್ಲ ಹೆಂಗೆ ಅನ್ನಿಸ್ತಾ ಇದೆ, ಹಿಂದಿನ ಶಾಸಕರು ಕೂಡ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸುಮಾರು ಜನ, ಬಟ್ ಆದರೂ ಈ ವ್ಯವಸ್ಥೆಗಳನ್ನೆಲ್ಲ ಮಾಡಿರಲಿಲ್ಲ, ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಬಸ್ ಹೋಗಿ
आहे आता वहिनी आणि मराठी आणि कन्नड हिंदी तिन्ही भाषा चांगल्या समजल्या जातात आणि वहिनींमुळं खडकलाट बस सुरू झाल्यामुळं जे लोकांचं एक सोय झाली आहे विद्यार्थ्यांना सोय झालेली आहे येण्या जाण्याच्या लोकांसाठी बस स्टॉप केले आहे त्यामुळं पाऊस ऊन वारा त्याच्यापासून सुद्धा विद्यार्थ्यांचं एक संरक्षण होते आणि भरपूर त्यामुळं लोकांना फायदा मिळत आहे बस सेवेचा. ಧನ್ಯವಾದ. ತಾವು ಮರಾಠಿಯಲ್ಲಿ ಕೂಡ ವಿಚಾರಗಳನ್ನು ತಿಳಿಸಿದ್ದೀರಾ. ಹಿಂದಿಯಲ್ಲಿ ಯಾರು ಇದ್ರೆ ದಯವಿಟ್ಟು ಮಾತಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಿಂದಿ ಮಾತಾಡೋರು ಯಾರಾಗಿರ್ತಾರೆ? ಹಿಂದಿ ಕ್ಯಾ ಬೋಲ್ತಿದ್ದೆ ಸರ್, ಜನ ಬೋಲ್ತೀವಿ. ಅನುಭವ ಕ್ಯಾ ಕಹತಾ ಹೇ? ಹಮಾರಾ ತೋ ಅನುಭವ ಬಹುತ್ ಅಚ್ಚಾ ಹೇ ಕ್ಯೂಂಕಿ ಅಭಿ ಚಾರ್ ಸಾಡೆ ಚಾರ್ ಬರ್ಸ್ ಮೇ ಯೇ ಅಭಿ ಬಸ್ ಯೇ ಔರ್ ಬಹುತ್ ಸುವಿಧಾ ವೋ ಅಚ್ಚಾ ಹೋ ಗಯಾ ಹೇ ವಹಿನೆ ಕೆ ಕಾರ್ಯ ಮೇ ಔರ್ ಏಕ್ ಕಾಮ ಭಿ ಹಮಾರೇ ಇಧರ್ ಕಾ ನಿಪಟ್ ಲೀ ರಹಾ ಹೂ ಬಸ್ ಸ್ಟ್ಯಾಂಡ್ ये सब डेवलपमेंट ये बहुत अच्छा हुआ है. लेकिन आज 15 बरस में जो नहीं हुआ वो अभी ये 4.5 बरस में जिले विनिंग के हिसाब से वो सब अच्छा हुआ है और इसके लिए तो सब जनता और ये संतुष्ट ये एक अच्छी बात है और सब उधर में विनिंग का नाम हो रहा है उधर. आपके अगले चुनाव में नेक्स्ट शासक को किसके चुनाव? अरे 1 लाख तक विनिंग आएगी. 1 लाख तक बोल रहे हैं हम. 100% नहीं बोलते, 1 लाख तक से बोल रहे हैं. जो एमपीडी है जो उसमें जिले वहिनी की जो इतना विकास काम किया है आज निप्पानी मतदार संघ के लिए जिले वहिनी के पर्याय जो अभी जो विकास काम में है जिले वहिनी ही चाहिए. ನಾವು ಡಿಪೋ ಮ್ಯಾನೇಜರ್ ಆಗಿದ್ದೀರಾ, ನಮಗೆ ಈ ಕ್ಷೇತ್ರದ ಈ ಭಾಗದಲ್ಲಿ ಏನೇನು ವ್ಯವಸ್ಥೆ ಏನೇನು ಫೆಸಿಲಿಟೀಸ್ಗಳನ್ನು ಕೊಟ್ಟಿದ್ದೀರಾ? ಹೊಸ ಬಸ್ ಸ್ಟ್ಯಾಂಡ್ ಮೇಡಮ್ ಇದ್ರಲ್ಲೇ ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ. ಅದಾದ್ಮೇಲೆ ಈಗ 14 ಹೊಸ ಗಾಡಿಗಳು ಬಂತು, ಅದನ್ನ ಎಲ್ಲ ಕಡೆ ಏನೇನು ಬೇಡಿಕೆ ಅಂತ ಎಲ್ಲ ಆಗಿತ್ತು. ಅದಾದ್ಮೇಲೆ ಅಲ್ಲಿ ಕಡೆ ತುಂಬ ಬೇಡಿಕೆ ಇದೆ, ಖಾಸಗಿ ವಾಹನಗಳು ಭಾಳ ಓಡಾಡ್ತಾ ಇದ್ವು. ಅಲ್ಲಿ ಬೇಡಿಕೆ ಇದ್ದರಿಂದ ಮೇಡಮ್ ಸರ್ ಅವರ ಸೂಚನೆ ಮೇರೆಗೆ ನಾವು ಕಡೆ ಇದು ಶಾಲೆ ಮಕ್ಕಳಿಗೆ ಪಾಸಿನ ವ್ಯವಸ್ಥೆ ಏನಾದ್ರು ಮಾಡಿದ್ದೀವಿ. ಆಕ್ಚುಲಿ ಈ ವಾಹನಗಳಲ್ಲಿ ಪಾಸಿನ ವ್ಯವಸ್ಥೆ ಇಲ್ಲ. ಈಗ ಆಲ್ರೆಡಿ ನಮ್ಮ ಹತ್ರ ನಮ್ದು ಒಂದು ಗಾಡಿ ಇದೆ ಕಡಕ್ಲಾಟಕ್ಕೆ, ಅದರಲ್ಲಿ ಪಾಸಿನ ವ್ಯವಸ್ಥೆ ಇದೆ. ಈ ಗಾಡಿಗಳು ಪಾಸಿನ ವ್ಯವಸ್ಥೆ ನೋಡೋಣ ಮುಂದೆ ಧನ್ಯವಾದ. हाँ सर बताइए, आपका क्या अनुभव है? अनुभव मेरा ये है, कल भी एक दौर था, आज भी एक दौर है. कल कई और था, आज जुल्ले वहिनी का विकास दौर है. आज कुछ और है. हाँ, विकास दौर है जुल्ले वहिनी का, आज विकास दौर चालू है. यानी विकास मिला है, हुआ है हमारे देश इस मरतबा विकास हुआ है. चालू है वो जुल्ले वहिनी के मतदार संघ में जो विकास हुआ है अभी तक कोई विकास 15 बरस में कोई नहीं कर दिया. सब तरफ जुल्ले वहिनी का जोर है, 15 विकास ही विकास है. जुल्ले वहिनी ने जो काम किया है ना, वो काम देख कर अपने आप वोट देंगे लोग. वेरी गुड. काम हमको शुद्ध नीरिन घटक ओपन आदमे जनरी ಎಷ್ಟು ನಾಣ್ಯಗಳನ್ನು ಹಾಕಿ ಅವರು ಬಳಸಬಹುದು? 1 ರೂಪಾಯಿಗೆ 1 ಲೀಟರ್ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದೀವಿ. ವಿಶೇಷವಾಗಿ ಇದು ಕರ್ನಾಟಕದಲ್ಲೇ ಒಂದು ವಿಶೇಷ ಯೋಜನೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಶಾಸಕರ ಅನುದಾನದಲ್ಲಿ ಯಾವುದೇ ರೀತಿ ಕುಡಿಯುವ ಶುದ್ಧ ನೀರಿನ ಘಟಕ ಇರೋದಿಲ್ಲ. ಆದ್ರೆ ಇವಾಗ ನಮ್ಮ ಈ ನಿಪ್ಪಾಣಿ ಬಸ್ ಸ್ಟ್ಯಾಂಡ್ ಅನ್ನ ಹೊಸವಾಗಿ ಕಟ್ಟಿದ್ಮೇಲೆ ನಾವು ಈ ಶುದ್ಧ ನೀರನ್ನು ಕುಡಿಯುವ ಘಟಕ ಕೂಡ ನಮ್ಮ ಈ ಪ್ರಯಾಣಿಕರಿಗೆ ಬೇಕು, ಅದು ತೊಂದರೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಇದನ್ನ ಮಾಡಿದ್ದೀವಿ. ಮತ್ತು 1 ರೂಪಾಯಿಗೆ 1 ಲೀಟರ್ ಕೊಡುವಂತ RO ರಿವರ್ಸ್ ಆಸ್ಮೋಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ರೀತಿ ನಾವು ಮಿನರಲ್ ವಾಟರ್ ತಗೋತೀವೋ ಅದೇ ಕ್ವಾಲಿಟಿ ವಾಟರ್ ಅನ್ನ ನಾವು ಈಗ 1 ರೂಪಾಯಿಗೆ 1 ಲೀಟರ್ ಕೊಡುವಂತದನ್ನ ಮಾಡಿದ್ದೀವಿ. ಸುಮಾರಾಗಿ ಜನರಲ್ ಆಗಿ 20 ರೂಪಾಯಿಗೆ 1 ಲೀಟರ್ ಕೊಡುವಂತ ಒಂದು ಯೋಜನೆಯನ್ನ ಈ
ಭಾಗದ ಜನರಿಗೆ ಒಂದ್ ರೂಪಾಯಿಗೆ ಒಂದ್ ಲೀಟರ್ ಸಿಗುವಂತ ಮತ್ತು ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಏನೋ ಚೆನ್ನಾಗಿ ಮಾಡಿದ್ದೀರಾ. ಸ್ವಚ್ಛ ಭಾರತ ಅಭಿಯಾನ, ಯಾಕಂದ್ರೆ ತಾವು ಬಿಜೆಪಿಯಲ್ಲಿ ಇರೋದ್ರಿಂದ ಇದೇ ಮಾತು ಬಹಳ ವಿಶೇಷತೆ ಇರೋದು, ಅದಕ್ಕಾಗಿ ತಮಗೆ ಕೇಳ್ತೇನೆ. ಇಲ್ಲಿ ಸ್ವಚ್ಛತೆ ಜಾಸ್ತಿ ಕಾಣಿಸ್ತಾ ಇಲ್ಲ ನಮಗೆ, ಇದ್ರ ಬಗ್ಗೆ ತಮ್ಮ ಏನು ಅಭಿಪ್ರಾಯ? ಮೊದಲಿನ ಒಂದು ಪರಿಸ್ಥಿತಿಯನ್ನ ನೋಡಿದಾಗ, ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂತ ಸ್ವಚ್ಛತೆಯನ್ನ ನೋಡಿದಾಗ, ನಾವು ಬಂದ್ಮೇಲೆ ಮತ್ತು ಈ ಹೊಸ ಬಸ್ ಸ್ಟ್ಯಾಂಡ್ ಆದ್ಮೇಲೆ ಇಲ್ಲಿ ಸಿಬ್ಬಂದಿ ಇರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ನಾವೆಲ್ಲರೂ ಕೂಡ ಮೇಲಿನ ಮೇಲೆ ಬಂದು ಸ್ವಚ್ಛತೆ ಮಾಡುವಂಥದ್ದನ್ನು ಮಾಡ್ತಾ ಇರ್ತೀವಿ. ಆದರೆ ಕಳೆದ 4-5 ದಿನಗಳಿಂದ ಸತತವಾಗಿ ಹಗಲು ರಾತ್ರಿ ಮಳೆ ಇರೋದ್ರಿಂದ ಈಗ ಸ್ವಲ್ಪ ಈ ರೀತಿಯಾಗಿ ನಮಗೆ ಕಾಣಿಸ್ಬೋದು. ಆದರೂ ಕೂಡ ನಾಳೆ 17 ನರೇಂದ್ರ ಮೋದಿಜಿ ಅವರ ಒಂದು ಹುಟ್ಟುಹಬ್ಬವನ್ನು ಸೇವಾ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾಳೆ ಮಳೆ ಈ ರೀತಿ ನಮಗೆ ಒಂದು ಅವಕಾಶ ಕೊಟ್ಟರೆ ನಾಳೆನೂ ಕೂಡ ಇಲ್ಲಿ ಎಲ್ಲಾನು ಕೂಡ ಸ್ವಚ್ಛತೆ ಅಭಿಯಾನವನ್ನು ನಾವು ಹಾಕೊಂಡಿದ್ದೀವಿ. ಅಂದರೆ ಸ್ವಚ್ಛತೆ ಇತ್ತು, ಈಗ 2-3 ದಿವಸದಿಂದ ಈ ಥರ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅಂತ ಕಾರಣದಿಂದ ಆ ರೀತಿ ಆಗಿರುತ್ತೆ. ತುಂಬ ಸಂತೋಷ ಆಯಿತು. ಹೇ ಬಾಬಾ.